ಮನೆಗಿಲ್ಲ ಹಿಡಿದ ಹೊಲಗಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ. ಹಾಯ್, ನಮಸ್ಕಾರ ರೈತ ಬಾಂಧವರೇ, ವೆಲ್ಕಮ್ ಬ್ಯಾಕ್ ಟು ಕೃಷಿ ಕ್ಲಿನಿಕ್ ಚಾನಲ್. ಇವತ್ತು ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಅಡಿಕೆ ತೋಟದಲ್ಲಿ ಪ್ರಮುಖವಾಗಿ ಕಾಡುವಂತಹ ಸ್ಪಿಂಡಲ್ ಬಗ್ ಅಥವಾ ಸುಳಿ ತಿಗಣ ಈ ಒಂದು ಕೀಟದ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಸೊ ನಿಮಗೆ ಅಡಿಕೆ ಗಿಡದಲ್ಲಿ ನೀವು ನೋಡಿರ್ಬೋದು, ಸೊ ಸುಳಿ ಎಲೆಗಳು ಅಥವಾ ಹೊಸದಾಗಿ ಬರುವಂತಹ ಒಂದು ಎಲೆ ಏನಿದೆ, ಎಲೆ ಅಥವಾ ಸುಳಿ ಏನಿದೆ, ಅಲ್ಲಿ ನಿಮಗೆ ಕಪ್ಪಾದ ಒಂದು ಕಪ್ಪಾದ ಒಂದು ಮಚ್ಚೆ ಈ ರೀತಿ ನಿಮಗೆ ಕಾಣಿಸ್ತಾ ಇರುತ್ತೆ. ನೋಡಿ, ನೋಡ್ತಾ ಇರ್ಬೋದು ನೀವು ಈ ಒಂದು ಅಡಿಕೆ ಗಿಡದಲ್ಲಿ ನಿಮಗೆ ಸ್ಪಿಂಡಲ್ ಬಗ್ ಯಾವ ರೀತಿ ಹಾನಿ ಮಾಡಿದೆ, ಹಾನಿ ಮಾಡಿದ ಮೇಲೆ ಯಾವ ರೀತಿ ನಿಮಗೆ ಕಾಣಿಸುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ಗಿಡದಲ್ಲಿ ನಿಮಗೆ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಕಾಣಿಸ್ತಾ ಇದೆ. ನೋಡಿ, ಇಲ್ಲಿ ಎಲೆ ಸಂಪೂರ್ಣವಾಗಿ ಒಣಗದಂತೆ ಕಪ್ಪುಗೆ ಯಾವ ರೀತಿ ಆಗಿದೆ. ಇದೆಲ್ಲ ನಿಮಗೆ ಕಾಣ್ತಾ ಇರೋದು ಒಂದು ಸ್ಪಿಂಡಲ್ ಬಗ್ ಕೀಟದ ಬಾಧೆಯಿಂದ ಹಾನಿಗೊಳಗಾದಂತಹ ಒಂದು ಅಡಕೆ ಗಿಡ ಆಯಿತು. ಆದರೆ ಈ ಸ್ಪಿಂಡಲ್ ಬಗ್ ಇದು ಒಂದು ಕಪ್ಪು ಮತ್ತು ಕೆಂಪು ಮಿಶ್ರಿತ ಒಂದು ಕೀಟ ಇದು. ಇದನ್ನು ನೀವು ಈ ಚಿತ್ರದಲ್ಲಿ ನೋಡ್ಬೋದು. ಈ ಒಂದು ಕೀಟ ಏನು ಮಾಡುತ್ತೆ, ಸುಳಿ ಅಡಕೆ ಗಿಡದ ಸುಳಿನಲ್ಲಿ ಏನು ಹೊಸದಾಗಿ ಬರುವಂಥ ಎಲೆಯ ಮಧ್ಯದಲ್ಲಿ ಕೂತ್ಕೊಂಡ್ಬಿಟ್ಟು, ಒಳಗಡೆ ಕೂತ್ಕೊಂಡ್ಬಿಟ್ಟು ಇದು ರಸವನ್ನು ಹೀರುತ್ತೆ. ಈ ರಸವನ್ನು ಹೀರಿದಾಗ ಏನಾಗುತ್ತೆ ನಮಗೆ, ಅದರ ಜೊತೆಗೆ ಅದು ಒಂದು ಸೆಕ್ರೀಟ್ ಅಂದರೆ ಒಂದು ರಸವನ್ನು ಕೂಡ ಒಂದು ಒಂದು ಕಾಂಡಕ್ಕೆ ಬಿಡುತ್ತದೆ. ಈ ರಸ ಬಿಟ್ಟಾದಮೇಲೆ ಇದೇನಾಗುತ್ತೆ, ಆ ಎಲೆ ಒಂದು ನಿಮಗೆ ಕಪ್ಪಾಗಿ ಈ ರೀತಿ ಮಚ್ಚೆ ಥರ ನಿಮಗೆ ಕಾಣಿಸುತ್ತೆ. ಅದರಿಂದ ನಿಮಗೆ ಎಲೆ ಏನು ಒಂದು ಸುಟ್ಟ ಹಾಗೆ ಅಥವಾ ಎಲೆ ಚುಕ್ಕೆ ರೋಗ ಬಂದಂಗೆ ನಿಮಗೆ ಕಾಣಿಸುತ್ತೆ. ಸೊ ಈ ರೀತಿ ನೀವು ಈಗ ವಿಡಿಯೋದಲ್ಲಿ ನೋಡಿದ್ರಿ. ಈ ಒಂದು ಕೀಟ ಏನಿದೆ, ಇದು ನಿಮಗೆ ಸುಮಾರು ನಿಮಗೆ ಚಿಕ್ಕ ಗಿಡದಿಂದನೂ ಕೂಡ, ಚಿಕ್ಕ ಗಿಡದಿಂದ ಮತ್ತು 7-8 ವರ್ಷದ ಗಿಡದ ತನಕನೂ ಕೂಡ ಇದರ ಬಾಧೆ ನಿಮಗೆ ಕಂಡು ಬರ್ತದೆ. ಕೀಟದ ಬಾಧೆಗೆ ಒಳಗಾದಂಥ ಒಂದು ಗಿಡ ಏನಾಗುತ್ತಪ್ಪ ಅಂದರೆ, ಈ ಗಿಡದ ಬೆಳವಣಿಗೆ ಕುಂಠಿತ ಆಗುತ್ತೆ. ಗಿಡ ಏನು ಒಣಗೋದಿಲ್ಲ, ಆದರೆ ಗಿಡದ ಬೆಳವಣಿಗೆ ಕುಂಠಿತ ಆಗ್ತಾ ಹೋಗುತ್ತೆ. ಈ ಕುಂಠಿತ ಆದಂಗೆ ಮತ್ತು ಏನು ಹಿಂಗಾರ ಅಥವಾ ಏನು ಕರಿತೀರಿ ಅಥವಾ ಹೊಂಬಾಳೆ ಅಂತ ಏನು ಕರಿತೀವಿ, ಅದರ ಸೈಜು ಚಿಕ್ಕದಾಗ್ತಾ ಹೋಗುತ್ತೆ. ಅದರಿಂದ ನಿಮಗೆ ಅಡಿಕೆ ಅಲ್ಲಿ ಬರುವಂಥ ಒಂದು ಇಳುವರಿ ಕೂಡ ನಿಮಗೆ ಕಡಿಮೆ ಆಗುತ್ತೆ ಈ ಒಂದು ಕೀಟದ ಬಾಧೆಯಿಂದ. ಈ ಕೀಟ ಬಂದರೆ ನಿಮಗೆ ಅಡಿಕೆ ಗಿಡ ಏನು ಒಣಗೋದಿಲ್ಲ, ಬಟ್ ಅದನ್ನು ಹೇಳಿದಾಗ ಇಳುವರಿ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ. ಆದರೆ ಈ ಕೀಟನ ನಾವು ಹತೋಟಿ ಮಾಡೋದು ಹೇಗಪ್ಪ ಅಂತಂದರೆ, ಈ ಒಂದು ನಿಮಗೆ ಮಾರ್ಕೆಟಲ್ಲಿ 4-8 ಅಥವಾ ಕಾರ್ಬೋಫ್ಯೂರನ್ 3G ಅಥವಾ 4-8-10G ಅಂತ ಹೇಳ್ಬಿಟ್ಟು ಒಂದು ಗ್ರ್ಯಾನ್ಯೂಲ್ ಸಿಗುತ್ತೆ. ಇದನ್ನು ನೀವು ಕಾಗದದ ಪೊಟ್ಟಣದಲ್ಲಿ ಅಥವಾ ಒಂದು ಏನು ಟಿಶ್ಯೂ ಥರದ ಒಂದು ಕವರ್ಸ್ ಬರುತ್ತೆ, ಆ ಕವರ್ಸ್ನಲ್ಲಿ ಒಂದು 5-6 ಗ್ರಾಮ್ ಒಂದು ಈ ಒಂದು ಔಷಧಿಯನ್ನು ಹಾಕ್ಬಿಟ್ಟು ನೀವು ಸುಳಿನಲ್ಲಿ ಈ ರೀತಿ ಇಟ್ಬಿಟ್ರೆ ಆ ಒಂದು ಸ್ಮೆಲ್ಲಿಗೆ ಆ ಹುಳ ಸತ್ತೋಗುತ್ತೆ. ಇದು ಸ್ವಲ್ಪ ಹಾಕಲಿಕ್ಕೆ ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಅದು ಬಿಟ್ಟರೆ ನೀವು ಸ್ಪ್ರೇ ಮಾಡ್ಬೋದು. ನೀವು ಈ ಒಂದು ಕೀಟ ಬಾಧೆಗೆ ಒಳಗಾದಂತಹ ಗಿಡಗಳಿಗೆ ಎಲೆಯ ಕೆಳಭಾಗಕ್ಕೆ ನೀವು ಸ್ಪ್ರೇನ ಮಾಡಬೇಕಾಗುತ್ತೆ. ಯಾವುದಪ್ಪ ಅಂತಂದರೆ, ಒಂದು ನಿಮಗೆ ಗೊತ್ತಿದೆ ಇಮಿಡಾಕ್ಲೋಪ್ರಿಡ್ ಅಂತ ಹೇಳ್ಬಿಟ್ಟು ಒಂದು ಔಷಧಿ ಬರುತ್ತೆ. ಸೊ ಅದನ್ನು 1 ಲೀಟರ್ ನೀರಿಗೆ 1/2 ml ಹಾಕ್ಕೊಂಡು ಅಥವಾ ಒಂದು ಕ್ಯಾನಿಗೆ 8 ml ಹಾಕ್ಕೊಂಡು ನೀವು ಗಿಡದ ಎಲೆಯ ಕೆಳಭಾಗದಲ್ಲಿ ನೀವು ಇದನ್ನು ಸ್ಪ್ರೇ ಮಾಡಬೇಕಾಗುತ್ತೆ. ಅಥವಾ ನೀವು ಅಲ್ಲಿ ಮತ್ತು ಲ್ಯಾಮ್ಡಾ ಸಹಲೆತ್ರಿನ್ ಅಂತ ಹೇಳ್ಬಿಟ್ಟು ಒಂದು ಔಷಧಿ ಬರುತ್ತೆ. ಇದನ್ನು ಕೂಡ ನೀವು 1 ಲೀಟರ್ ನೀರಿಗೆ 2 ml ಅಥವಾ 1 ಕ್ಯಾನಿಗೆ 30 ml ಈ ರೀತಿ ನೀವು ಹಾಕ್ಕೊಂಡು ಸ್ಪ್ರೇ ಮಾಡಿದರೆ ಕೂಡ ಮಾಡೋದ್ರಿಂದನೂ ಕೂಡ ಈ ಒಂದು ಕೀಟದ ಬಾಧೆಯನ್ನು ನೀವು ಕಡಿಮೆ ಮಾಡ್ಬೋದು. ಮತ್ತು ಇನ್ನೊಂದು ಯಾವುದಪ್ಪ ಅಂತ ಅಂದರೆ, ಸೊ ನೀವು ರೋಗರ್ ಅಥವಾ ಡೈಮಿಥೈಟ್ ಅಂತ ಹೇಳ್ಬಿಟ್ಟು ಬರುತ್ತೆ. ಸೊ ಇದನ್ನು ಹಾಕಿ ಕೂಡ ನೀವು ಸ್ಪ್ರೇ ಮಾಡ್ಬೋದು. ಸೊ 1 ಲೀಟರ್ ನೀರಿಗೆ 2 ml ಅಥವಾ 1 ಕ್ಯಾನಿಗೆ 30 ml ಈ ರೀತಿ ನೀವು ಹಾಕ್ಕೊಂಡು ಸ್ಪ್ರೇ ಮಾಡಿದರೆ ಇದರ ಹತೋಟಿ ಹುಳನ್ನು ಹತೋಟಿ ಮಾಡ್ಬೋದು. ಸರಿ, ಓಕೆ ರೈತ ಬಾಂಧವರೇ, ಸೊ ಇನ್ನೊಂದು ಬೆಳೆಯ ಮಾಹಿತಿಯೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸೊ ಮುಗಿಸ್ತಾ ಇದ್ದೇನೆ. ಸೊ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.